ಹಾಯ್, ಇನ್ನೇನು ವೀಕೆಂಡ್ ಬಂತು, ಎಲ್ಲರೂ ಪಾರ್ಟಿಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಿರ್ಬೋದು. ಈಗ ಎಣ್ಣೆಯಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾವಂತೂ ನೋಡ್ತಾನೆ ಇದ್ದೀವಿ. ಕೆಪಾಸಿಟಿ ಇದ್ದಷ್ಟು ಕುಡಿಬೇಕಪ್ಪ, ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಏನೇನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕುಡ್ದಿರೋಂಥ ಮತ್ತಿನಲ್ಲಿ ಇಬ್ರು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೈವೇಯಲ್ಲೇ ಬಿಯರ್ ಚೆಲ್ಲಾಡಿಕೊಂಡು ಕೂಗಾಡಿದಂಥ ಘಟನೆ ತಡರಾತ್ರಿ ನಡೆದಿದೆ. ಕಾನೂನು ಒಂದೇ ಇರ್ಬೇಕು. ರಾಮನಗರದ ಸಂಚಾರಿ ಪೊಲೀಸ್ ಠಾಣೆಯ ಮುಂದೆ ಇಂಥದ್ದೊಂದು ಘಟನೆ ನಡೆದಿದೆ. ಗಿರೀಶ್ ಅನ್ನುವಂಥ ಆರೋಪಿ ಕಂಠಪೂರ್ತಿ ಕುಡಿದು ಬಿಡದಿಯಿಂದ ಟಾಟಾ ಏಸ್ ಗಾಡಿಯಲ್ಲಿ ಮನ ಬಂದಂತೆ ಡ್ರೈವಿಂಗ್ ಮಾಡಿಕೊಂಡು ರಾಮನಗರ ಕಡೆ ಬಂದಿದ್ದಾನೆ. ಕಂಠಪೂರ್ತಿ ಕುಡಿದು ಗಾಡಿಯನ್ನು ಹೆಂಗೆ ಬೇಕೋ ಹಂಗೆ ಓಡಿಸ್ಕೊಂಡು ಓವರ್ ಸ್ಪೀಡ್ ಮಾಡಿಕೊಂಡು ಅಷ್ಟೇ ಅಲ್ಲದೆ ದಾರಿ ಉದ್ದಕ್ಕೂ ಬಿಯರನ್ನು ಚಲ್ಕೊಂಡು ಕೂಗಾಡಿಕೊಂಡು ಬಂದಿದ್ದಾನೆ. ಇದನ್ನು ನೋಡ್ತಿದ್ದಂಥ ಸಾರ್ವಜನಿಕರೊಬ್ಬರು ಅಡ್ಡಗಟ್ಟಿ ಕ್ಲಾಸ್ ತಗೊಂಡಿದ್ದಾರೆ. ಫುಲ್ ನಶೆಯಲ್ಲಿದ್ದಂಥ ಗಿರೀಶ್ ಸಾರ್ವಜನಿಕರ ಮೇಲೆ ಹರಿಹಾಯ್ದಿದ್ದಾನೆ. ಎಸ್ಪಿ ಕಚೇರಿಯ ಮುಂಭಾಗವೇ ಘಟನೆ ನಡೆದಿರೋದು ಮತ್ತೊಂದು ವಿಶೇಷ. ಇನ್ನು ಗಲಾಟೆ ಬಿಡಿಸಲು ಹೋದಂಥ ಟ್ರಾಫಿಕ್ ಪೊಲೀಸರೊಬ್ಬರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಕುಡುಕ ಗಿರೀಶ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟೌನ್ ಸ್ಟೇಷನ್ ಪೇದೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಇನ್ನು ಈತನ ರಂಪಾಟ ಕಂಡಂಥ ಪೊಲೀಸರು ಕೂಡ ಕ್ಷಣ ಕಾಲ ತಬ್ಬಿಬ್ಬಾದ್ರು. ಇನ್ನು ಈತನನ್ನ ಟ್ರಾಫಿಕ್ ಪೊಲೀಸರು ಠಾಣೆಗೆ ಕರೆದೊಯ್ದರು. ಇವನು ಎಷ್ಟು ಕುಡಿದ್ಬಿಟ್ಟಿದ್ದಾನೆ ಅಂದರೆ ಇವನಿಗೆ ತಾನು ಎಲ್ಲಿದ್ದೀನಿ ಅನ್ನೋ ಪರಿಜ್ಞಾನ ಕೂಡ ಇರಲಿಲ್ಲ. ಪೊಲೀಸ್ ಠಾಣೆಯಲ್ಲಿಯೂ ಕೆಲ ಪೀಠೋಪಕರಣವನ್ನು ಧ್ವಂಸ ಮಾಡಿದ್ದಾನೆ. ಕುಡಿದ ಕಿಕ್ನಲ್ಲಿ ಪೊಲೀಸರಿಗೂ ಕೂಡ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದಾನೆ. ಕೊನೆಗೆ ಹರಸಾಹಸ ಪಟ್ಕೊಂಡು ಪೊಲೀಸರು ಇವನ್ನ ಆ್ಯಂಬುಲೆನ್ಸ್ ಹತ್ತಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿ ಯುವಕನ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಕಾನೂನು ಒಂದೇ ಇರ್ಬೇಕು. ಯಾರು